ಸಿಕ್ತಾರೆ ಭಗತ್ ಸಿಂಗ್ ಅವರನ್ನ ಪಾದಗಳಿಗೆ ಅಣಮಣೆದು. ಅದೇ ರೀತಿ ಇವತ್ತಿನ ದಿವಸ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ 40 ಸೈನಿಕರ ಪಾದಗಳಿಗೆ ಅಣಮಣೆದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ. ಕರೆದಿರೋ ಉದ್ದೇಶ ಏನಂದರೆ ನಮ್ಮ ನಾಯಕರಾದ ಶ್ರೀ ಎಸ್ ಆರ್ ನವಲೀರಮ್ಮನ್ ಸಾಹೇಬರ ಮಗಳ ಮದುವೆ 16 ಎನಿಸನ್ ಹೋಟೆಲ್ ಮತ್ತು 19 ಆರ್ತಕ್ಷತೆ ಕಾರ್ಯಕ್ರಮ ಮತ್ತು ಸಾಮೂಹಿಕ ವೀರಮಣಿ ಕ್ರೀಡಾಂಗಣದಲ್ಲಿದ್ದು ಆ ಪ್ರಯುಕ್ತವಾಗಿ ನಾವು ತಾಲೂಕಿನಾದ್ಯಂತ ನಮ್ಮ ಸಾಹೇಬರ ಮಗಳ ಮದುವೆ ಆಮಂತ್ರಣ ಈಗಾಗಲೇ ಎಲ್ರಿಗೂ ಮನೆ ಮನೆಗೆ ತಲುಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಪ್ರೀತಿಯ ಉಡುಗೊರೆಯಾಗಿ ಒಂದು ಸೀರೆಯನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಎಸ್ ಆರ್ ಎನ್ ಬಳಗದ ಕಾರ್ಯಕರ್ತರು ಹಂಚ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರು ಅಗ್ದಿ ಆತಂಕ ಪಡಿಸ್ತಾ ಇದ್ದಾರೆ. ಮದುವೆಗೆ ಸೀರೆ ಕೊಡೋದು, ಇದು ನಮ್ಮ ದೇಶದ ಬಟ್ಟೆ ಕೊಡೋದು ಒಂದು ಸಂಪ್ರದಾಯ, ಇದು ಕಾಲ ಹಿಂದೂ ಸಂಪ್ರದಾಯ. ಯಾವಾಗಲೂ ಕೂಡ ಇದನ್ನು ನಾವು ಬೇಕಾದವ್ರಿಗೆ ಬಟ್ಟೆ ಕೊಡೋದು ಒಂದು ಸಂಪ್ರದಾಯ. ಆದ್ದರಿಂದ ಪ್ರೀತಿಯ ದ್ಯೋತಕವಾಗಿ ನಮ್ಮ ಸಾಹೇಬರು ಎಲ್ಲರ ಮನೆಗೂ ಒಂದು ಸೀರೆಯನ್ನು ನಮ್ಮ ಕಾರ್ಯಕರ್ತರು ತುಂಬ ತಲುಪಿಸ್ತಾ ಇದ್ದಾರೆ. ಅದನ್ನು ಅನಾವಶ್ಯಕವಾಗಿ ಏನೇನೋ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಯಾರೂ ಚುನಾವಣೆ ಪ್ರಚಾರ ಮಾಡ್ತಾ ಇಲ್ಲ, ಮತ ಕೇಳ್ತಾ ಇಲ್ಲ, ಮದುವೆಗೆ ಬರ್ರಿ ಅಂತೇಳಿ ಒಂದು ಸೀರೆ ಕೊಡ್ತಾ ಇದ್ದಾರೆ. ಅದನ್ನು ಇವರು ಆಮಿಷ ಒಡ್ತಾ ಇದ್ದಾರೆ ಅಂತಂದು ಹೇಳಕ್ಕೆ ಆಮಿಷ ಪ್ರಶ್ನೆನೇ ಇಲ್ಲಿ ಬರುವುದೇ ಇಲ್ಲ. ನಾವು ಆ ಚುನಾವಣೆ ಇನ್ನು ಪ್ರಚಾರ ಮಾಡ್ತಾ ಇದ್ದರೆ ಅದು ಆಮಿಷ ಆಗ್ತದೆ. ನಾವು ಚುನಾವಣೆ ಪ್ರಚಾರನೇ ಇಲ್ಲ, ಮದುವೆಗೆ ಬರ್ರಿ ಅಂತ ಕರೆಯೋದು ತಪ್ಪ. ಇದು ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಯಾಕೆ ಮಾಡ್ತಾ ಇದ್ದಾರೋ ಅವ್ರಿಗೆ ಗೊತ್ತು, ಅದರ ಅವಶ್ಯಕತೆ ಇರಲಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಕೆಲವು ಜನ ನಾವು ಕೊಟ್ಟಿರೋದು ಈಗ ಆಲ್ಮೋಸ್ಟ್ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಎಲ್ಕಲ್ ಮತ್ತು ಉಳಿದ ಅರ್ಧ ಭಾಗವನ್ನು ಈಗಾಗಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ತಲುಪಿಸಿ ಮದುವೆಯಾಗ ಯಾರ್ಯಾರು ಮದುವೆ ಹೋಗಿದ್ದೀವಿ ಎಲ್ಲರಿಗೂ ಪೇಟ ಹಚ್ಚುತ್ತಿದ್ರು. ಅವ್ರು ಮರ್ತಿರ್ಬೋದು, ನಾವಿನ್ನೂ ಮರ್ತಿಲ್ಲ. ನಾವು ಬೇರೆ ಪಕ್ಷದಾಗಿದ್ದರೂ ಸಹಿತ ನಾವು ಮದುವೆಗೆ ಹೋದಾಗ ಅವರು ಪೇಟ ಸುತ್ತಿದ್ರು, ನಮಗೆಲ್ಲರಿಗೂ ಪೇಟ ಸುತ್ತಿದ್ರು. ಅದನ್ನು ನಾವೇನು ವಿರೋಧ ಮಾಡಲಿಲ್ಲ. ಮದುವೆ ಅವ್ರ ಪ್ರೀತಿ ದೋತಕವಾಗಿ ಕೊಟ್ಟಾರಪ್ಪ ಅಂತ ಅಂದ್ರೆ ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ರು. ಸಾವಿರಾರು ಮಂದಿಗೆ ಸೋಲಾಪುರ್ಲಿಂದ ಕರೆಸಿ ಪೇಟ ಹೊಡಿಸಿದ್ರು, ತಲೆಗೆ ಎಲ್ಲರಿಗೂ ಪೇಟ ಸುತ್ತಿದ್ರು. ಅದನ್ನ ಯಾಕೆ ಕೊಟ್ರು ಅವ್ರಿಗಿದ್ರು? ಅದನ್ನ ಅವರು ಅರ್ಥ ಮಾಡ್ಕೋಬೇಕು. ತಾವು ಎಲ್ಲರೂ ಮಾಡಿರ್ತಾರ, ಎಲ್ಲರೂ ತಮಗೆ ಬೇಕಾದವರಿಗೆ ಮದುವೆ ಇದ್ದಂತೆ ಬಟ್ಟೆ ಕೊಡೋದು ನಮ್ಮ ಸಂಪ್ರದಾಯ, ಅದ್ರ ಪ್ರಕಾರ ಕೊಟ್ಟಿವಿ ಅಷ್ಟೇ. ಅದ್ರದ್ದೇನು ದೊಡ್ಡ ಇಶ್ಯೂ ಮಾಡೋಂಥದ್ದು, ಅದನ್ನು ಟಿವಿಗೆ ಹಾಕ್ಸಿದ್ರೆ ನಾವೇನು ಟಿವಿಗೆ ಹಾಕ್ಸಿದ್ರು ತಾವೆಲ್ಲ ಸಣ್ಣತನ ಬಿಟ್ಟು ಆ ತಾಲೂಕಿನಲ್ಲಿ ಒಳ್ಳೆ ರಾಜಕಾರಣ ಮಾಡೋಣ. ಒಳ್ಳೇದಕ್ಕೆ ಒಳ್ಳೇದಾಗೇ ಆಗ್ತಿರ್ತೀವಿ. ನಮ್ಮ ಸಾಹೇಬರು ಒಳ್ಳೇದಾದ್ರೆ ಒಳ್ಳೇದಾಗುತ್ತೆ. ಇವ್ರು ಯಾರು ಏನು ಮಾಡಿದ್ರು ಅದು ಮುಂದಿನ 2023 ನಾವು ನಮ್ಮ ಸಾಹೇಬರು ಗೆಲ್ಲೋದು ಅದು ಖಚಿತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಏ ಮಗನ ಮದುವೆಗೆ ಯಾಕೆ ಹಂಚಲಿಲ್ಲ ಅಂತ ಇನ್ನೊಂದು ಕೇಳ್ತಾ ಇದ್ದಾರೆ. ಮಗನ ಮದುವೆ 6 ಆಗಿತ್ತು ಸಾಹೇಬರ ಮದುವೆ, ಮಗನ ಮದುವೆ 1 ಆಗೈತೆ ಅಂತ ಆಪಾದನೆ ಮಾಡಕತ್ತಿರೋ. 1 ಮಗ 4 ಸಾಹೇಬರ ಮೊಮ್ಮಗ, ಅವ್ರಿಗೆ ಅದು ಏನು ಗೊತ್ತೇ ಇಲ್ಲ. ಸುಮ್ಮನೆ ಅನಾವಶ್ಯಕ ಏನಾದರೂ ಗೊಂದಲ ಕ್ರಿಯೇಟ್ ಮಾಡೋಕೆ ಅದನ್ನು ಮಾಡಕತ್ತಾರ. ಮತ್ತೇನು ನಾವೇನು ಅವ್ರಿಗೇನು ಸಮಜಾಯಿಸಿ ಕೂಡ ಅವಶ್ಯಕತೆ ಇರಲಿಲ್ಲ. ಬಟ್ ಅದೇನು ಟಿವಿಯಾಗ ಮತ್ತು ಮಾಧ್ಯಮದಲ್ಲಿ ಬಂತು ಅನ್ನೋ ಕಾರಣಕ್ಕೆ ನಮ್ಮ ಸಾಹೇಬರಿಗೆ ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ದಕ್ಕೆ ಪ್ರೆಸ್ ಮೀಟ್ ಮಾಡಿ.